ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ ಮಾಡಲಾಗಿದೆ. ಕೋಟಿ ಕೋಟಿ ಬೆಲೆ ಬಾಳುವ ಜಮೀನನ್ನು ಮಾರಾಟ ಮಾಡಲಾಗಿರುವಂಥದ್ದು. ನಕಲಿ ದಾಖಲೆ ಸೃಷ್ಟಿ ಮಾಡಿ ಜಮೀನು ಮಾರಾಟ ಮಾಡಿರುವಂಥದ್ದನ್ನ ಬೆಳಕಿಗೆ ಬಂದಿದೆ. ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ಮಾರಾಟ ಮಾಡಲಾಗಿದೆ. ವಿಜಯಪುರದ ಸಿಇಎನ್ ಪೊಲೀಸರಿಂದ ಆರೋಪಿಗಳ ಬಂಧನ ಕೂಡ ಮಾಡಲಾಗಿದೆ. ಇಟ್ಟಂಗಿಹಾಳದಲ್ಲಿ ಜಮೀನು ಖರೀದಿ ಮಾಡಿದಂತಹ ರುದ್ರೇಗೌಡ ಸರ್ವೆ ನಂಬರ್ 48/1 20 ಎಕರೆ ಜಮೀನನ್ನು ಖರೀದಿ ಮಾಡಿದ್ರು. ಖರೀದಿ ಮಾಡಿದ ಬಳಿಕ ಇದು ನಕಲಿ ದಾಖಲೆ ಅಂತ ಗೊತ್ತಾಗಿದೆ. ಇನ್ನು ಈ ಬಗ್ಗೆ ವಿಜಯಪುರದ ಸೆನ್ ಠಾಣೆಗೆ ದೂರು ನೀಡಿದ್ದಂತಹ ರುದ್ರೇಗೌಡ ಸೆನ್ ಪೊಲೀಸರಿಂದ ನಕಲಿ ದಾಖಲೆ ಸೃಷ್ಟಿಸಿದಂತಹ ಆರೋಪಿಗಳ ಬಂಧನ ಮಾಡಿದ್ದಾರೆ. ರಾಜು ಮಾನೆ, ದಯಾನಂದ್, ಕಿರಣ್, ಬೇಡಕರ್ ಬಂಧಿತರಾಗಿದ್ದಾರೆ. ದತ್ತಾತ್ರೇಯ ಶಿವಶರಣ, ಸಾಕಿಬ್ ನಂದವಾಡಗಿ ಬಂಧಿತರು. ಇವರ ಜೊತೆಗೆ ಮಹಿಳೆಯರು ಕೂಡ ಈ ಪ್ರಕರಣದಲ್ಲಿ ಇರೋದು ಗೊತ್ತಾಗಿದೆ. ಮತ್ತೊಂದು ಕಡೆ ಸಂಶಯ ಕೂಡ ವ್ಯಕ್ತಪಡಿಸಿದ್ದಾರೆ ಪೊಲೀಸರು. ಈಗಾಗಲೇ ನಕಲಿ ದಾಖಲೆ ಸೃಷ್ಟಿ ಮಾಡಿದವರನ್ನು ಬಂಧನ ಮಾಡಲಾಗಿರುವಂಥದ್ದು. ನೋಡಿ, ಜನ ಯಾವ್ಯಾವ ರೀತಿಯಾಗಿ ಏನೆಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ, ಹೆಂಗೆಲ್ಲ ಜನರನ್ನ ಯಾಮಾರಿಸ್ತಾರೆ ಅಂತ ಹೇಳ್ಬಿಟ್ಟು. ಕೋಟಿ ದಾಖಲೆ ಸೃಷ್ಟಿಸಿ ವಂಚನೆ ಮಾಡುವಂಥ ಒಂದು ಭೂ ಹಗರಣದ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಇದರಲ್ಲಿ ಸುಮಾರು 20 ಎಕರೆ ಜಮೀನು, ಅಷ್ಟು ಜಮೀನಿನ ಒರಿಜಿನಲ್ ಮಾಲಕ್ ಯಾರಿದ್ದಾನೆ ಅವನಿಗೆ ಇಂಪರ್ಸೊನೇಟ್ ಮಾಡಿ ಆ ಜಮೀನನ್ನು ಒಬ್ಬರಿಗೆ ಮಾರಾಟ ಮಾಡಿರ್ತಾರೆ. ಮಾರಾಟ ಇಂಪರ್ಸೊನೇಷನ್ ಆಗಿ ಮಾರಾಟ ಮಾಡಿರ್ತಾರೆ. ಅದು ಕಾನ್ಸ್ಪಿರಸಿ ಯಾರು ಮಾಡಿದ್ದಾರೆ, ಅವರು ಒಬ್ಬ ದತ್ತಾತ್ರೇಯ ಶರಣಪ್ಪ ಶಿವಶರಣ್, ಇವನು ಬಾಂಡ್ ರೈಟರ್ ಆಗಿರ್ತಾನೆ. ಮತ್ತು ಇವನ ಜೊತೆನೆ ರಾಜು ಮಾನೆ, ಕಿರಣ್ ಬೇಡೇಕರ್, ದಶರಥ್ ಹೊಸ್ಮನಿ ಇವರಿಗೆ ಸಹ ಇದರ ಈ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮತ್ತು ಇನ್ನೂ ಈ ಕೇಸಲ್ಲಿ ಒಟ್ಟು 46,50,000 ಎಷ್ಟು ಹಣ ಏನು ವಂಚನೆ ಆಗಿತ್ತು, ಎಷ್ಟು ಪೇಮೆಂಟ್ ಮಾಡಿದ್ದು ಹಣವನ್ನು ಸಹ ಈಗಾಗಲೇ ಫ್ರೀಜ್ ಮಾಡಲಾಗಿದೆ. ಮತ್ತು ಅದನ್ನು ಕೋರ್ಟ್ ಪ್ರೊಸೀಜರ್ ಮಾಡಿದ ನಂತರ ಅವರಿಗೆ ವಾಪಸ್ ಕೊಡಲಾಗುವುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಗುರುರಾಜ್, ವಂಚಕರು ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾವೆ ನೋಡಿ. ಈ ನಕಲಿ ದಾಖಲೆ ಸೃಷ್ಟಿಸಿದ್ದು ಹೆಂಗೆ, ಇದು ನಿಜವಾಗ್ಲೂ ಯಾರ ಜಮೀನು, ಏನೆಲ್ಲ ಇದ್ರ ಬಗ್ಗೆ ಮಾಹಿತಿ ಇದೆ ಹೆಚ್ಚಿನದಾಗಿ? ಚೇತನ್, ಏನಂತಂದ್ರೆ ಕಳೆದ ಹಲವು ವರ್ಷಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಯಾರದ ಆಸ್ತಿಯನ್ನ ಇನ್ ಯಾರ್ಯಾರಿಗೂ ಮಾರಾಟ ಮಾಡುವಂತಹ ಚಾಲ ಇದೆ ಅಂತ ಹೇಳಿ. ಈ ಸಂಬಂಧಪಟ್ಟಂಗೆ ತಿಕೋಟ ತಾಲೂಕಿನ ವ್ಯಕ್ತಿಯೊಬ್ಬರು ವಿಜಯಪುರದ ಸಿಎನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರ್ತಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಅಂತ ಹೇಳಿ. ಸೊ ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ಪೊಲೀಸರಿಗೆ ತನಿಖೆಯಲ್ಲಿ ಬಯಲಾಗಿರುವಂತದ್ದು, ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಸುಮಾರು 20 ಎಕರೆ ಜಮೀನನ್ನ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ. ಆದ್ರೆ ತಗೊಂಡವನು ಸಹಿತ ಗೊತ್ತಾಗಿರಲಿಲ್ಲ, ಅದು ಮೂಲ ಮಾಲೀಕರು ಇವರು ಅಂತ ಹೇಳಿ. ತಗೊಂಡ್ ಬೆಳಿಗ್ಗೆ ಗೊತ್ತಾಗಿರುವಂತದ್ದು ನಂಗೆ ನಕಲಿ ದಾಖಲೆ ಕೊಟ್ಟಿದ್ದಾರೆ ಅಂತ ಹೇಳಿ. ಅದಾದ ಬಳಿಕ ಅವರು ದೂರು ದಾಖಲಿಸಿದ ಬಳಿಕ ಈ ಪ್ರಕರಣ ಬೆಳಗ್ಗೆ ಬಂದಿರೋದು. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಈ ರೀತಿಯ ಪ್ರಕರಣಗಳು ದಾಖಲಾಗದೆ ಇದ್ರು ಸಹಿತ ಅದಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ತನಿಖೆಗಳು ಆಗ್ತಾ ಇರಲ್ಲ, ಮತ್ತೆ ಯಾವುದು ಬಂಧನ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಇಷ್ಟು 4 ಜನ ಆರೋಪಿಗಳನ್ನ ಬಂಧಿಸಿರೋದು ಇದೇ ಮೊದಲ ಬಾರಿಗೆ. ಗುರುರಾಜ್, ಈಗ ಒಂದು ಪ್ರಶ್ನೆ ಹುಟ್ಟುತ್ತೆ ಇಲ್ಲಿ, ಇವರೇನೋ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ರು, ಆದ್ರೆ ಅಧಿಕಾರಿಗಳು ಇದನ್ನು ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭದಲ್ಲಿ ವೆರಿಫೈ ಮಾಡ್ತಾರಲ್ವಾ, ಇದು ಯಾರಿಂದ ಯಾರಿಗೆ ಬಂತು, ಯಾರ್ಯಾರ್ದು ಅನ್ನೋದ್ರ ಬಗ್ಗೆ ವೆರಿಫೈ ಮಾಡ್ತಾರೆ, ಆಗ್ಲೂ ಕೂಡ ಏನು ಗೊತ್ತಾಗಿಲ್ವಾ? ಚೇತನ್, ಈಗ ಮುಖ್ಯವಾಗಿ ಪೊಲೀಸರು ಅದೇ ವಿಚಾರವನ್ನ ತನಿಖೆ ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಈಗ ಒಬ್ಬ ವ್ಯಕ್ತಿ ದಾಖಲೆಯನ್ನ ಸರಿಪಡಿಸಿದ್ರೆ ಅದನ್ನ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ತಗೊಂಬಂದು ಅಲ್ಲಿ ಸಬ್ ರಿಜಿಸ್ಟರ್ ನ ಮಾಡ್ಬೇಕಾಗುತ್ತೆ. ಆದ್ರೆ ಅಲ್ಲಿರುವಂತ ಸಿಬ್ಬಂದಿಗಳು ಶಾಮೀಲಾಗಿರೋ ಶಂಕೆ ಹಿನ್ನೆಲೆಯಲ್ಲಿ ಮತ್ತೆ ಮೂಲವಾಗಿ ಏನು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅನ್ನ ದಾಖಲೆಯನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅದನ್ನ ಕ್ರಿಯೇಟ್ ಮಾಡುವಂತಹ ಕಂದಾಯ ಇಲಾಖೆ ಸಿಬ್ಬಂದಿಗಳ ಸಹಿತ ಇದರಲ್ಲಿ ಭಾಗಿ ಆಗಿರ್ಬೋದು ಅನ್ನೋದು ಒಂದು ಪ್ರಾಥಮಿಕವಾಗಿ ಪೊಲೀಸರಿಗೆ ಇರುವಂತಹ ಅನುಮಾನ. ಹಾಗಾಗಿ ಆ ಅನುಮಾನದ ಮೇಲೆ ಎರಡು ಇಲಾಖೆಯಲ್ಲಿ ಇರುವಂತಹ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿ ಈಗ ಆರೋಪಿಗಳು ಬಂಧನಾಗಿದ್ದಾರೆ. ಅವರ ಮೂಲಕ ಮಾಹಿತಿಯನ್ನು ಕಲೆ ಹಾಕಿ ಯಾರು ಇರ್ಬೋದು ಅಂತ ಹೇಳಿ. ಹಲವು ವರ್ಷಗಳಿಂದ ಈ ರೀತಿ ಆರೋಪ ಇತ್ತು, ಸಿಬ್ಬಂದಿಗಳ ಸಹಿತ ಈ ರೀತಿ ಕೈ ಜೋಡಿಸಿದ್ದಾರೆ ಜಾಲ ಜೊತೆಗೆ ಅಂತ ಹೇಳಿ. ಒಂದಂತೂ ಸ್ಪಷ್ಟ, ಸಿಬ್ಬಂದಿಗಳಿಲ್ಲದೆ ಈ ರೀತಿ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ. ಕಾರಣ ಇಷ್ಟೇ, ಯಾವ ಸರ್ವೆ ನಂಬರ್ ಇದೆ, ಯಾವ ಜಾಗದಲ್ಲಿ ಇದೆ, ಮಾಲೀಕ ಇದಾನೆ ಇಲ್ಲ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಸಿಬ್ಬಂದಿಗಳ ಕೈ ಹೊಡೆಯುವುದು ಇದರಲ್ಲಿ ಸ್ಪಷ್ಟವಾಗಿರುವಂತದ್ದು ಚೇತನ್. ಓಕೆ, ಫೈನ್, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ.